ನಮಸ್ಕಾರ ನಾನು ಪ್ರಕಾಶ್ ನಾಯಕ್ ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ 20,000 ಕೋಟಿ ಹೌದು 1,000 ಅಲ್ಲ 2,000 ಅಲ್ಲ 20,000 ಕೋಟಿಯ ಒಂದು ಹಗರಣದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಕೊಳ್ತಿದ್ದೀನಿ ಇದನ್ನ ಮೊನ್ನೆ ತಾನೇ ಫೈನಾನ್ಷಿಯಲ್ ಟೈಮ್ಸ್ ತನ್ನ ರಿಪೋರ್ಟಲ್ಲಿ ಬಹಿರಂಗ ಮಾಡಿದೆ ಏನಿದು ಹಗರಣ यारे जवाबारी इपत् सवि कोटी यारी हूँ इन शेल कंपनी बंद हाद हण शेल कंपनी अरे नकली कंपनी अंतर्थ यह वो हगरण बे डीटेल हेल्क मुंचे बे मे छत्तीसगढ़ रायपुर राहुल गांधी मतडदार निमिष कौन पनी जी है। और प्रधानमंत्री को साफ कहना चाहिए, देश को बताना चाहिए और छत्तीसगढ़ के युवाओं को बताना चाहिए कि वो अदानी जी पर इंक्वायरी क्यों नहीं करवा रहे हैं। ऐसी क्या बात है कि नरेंद्र मोदी जी अदानी जी पर इंक्वायरी नहीं करा सकते हैं। दो तीन सवाल है भाई और बहनों युवाओं, ये जो हजारों करोड़ रुपए हिंदुस्तान से बाहर गया ये पैसा किसका था? पहला सवाल, ये अदानी जी का पैसा नहीं था, ये किसी और का पैसा था, किसका पैसा था? ये पहला सवाल है। प्रधानमंत्री जी कोई इंक्वायरी नहीं करवाएंगे। मैं आपको साफ कह देता हूं, हिंदुस्तान का प्रधानमंत्री अदानी जी पे कोई इंक्वायरी करा ही नहीं सकता, क्योंकि अगर उसका इंक्वायरी का नतीजा निकल गया तो नुकसान अदानी जी को नहीं होगा, नुकसान किसी और को होगा। ಇದು ರಾಹುಲ್ ಗಾಂಧಿ ಅವರು ಮಾತಾಡಿದ್ರು। ಏನಿದು ರಾಹುಲ್ ಗಾಂಧಿ ಅವರು ಈ 20,000 ಕೋಟಿ ಬಗ್ಗೆ ಮಾತಾಡ್ತಾ ಇದನ್ನ ಅದಾನಿಗೆ ಮತ್ತು ನಮ್ಮ ಪ್ರಧಾನಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ, ಇದಕ್ಕೂ ಅದಾನಿಗೂ ಏನು ಸಂಬಂಧ ಅನ್ನೋ ಹಲವು ಪ್ರಶ್ನೆಗಳು ನಮಗೆ ಹುಟ್ಟಿಕೊಳ್ತವೆ। ಇಲ್ಲಿ ಈ 20,000 ಕೋಟಿ ಅದಾನಿಗೆ ಸಂಬಂಧಪಟ್ಟ ಒಂದು ಶೆಲ್ ಕಂಪನಿಗೆ ಬಂದು ಹೋಗಿದೆ, ಅಂದ್ರೆ ಆ ಕಂಪನಿಗೆ ಕಂಪನಿ ಒಳಗಡೆ ಬಂದಿದೆ ಈ ದುಡ್ಡು ಅಂತ ಈಗ ಬಂದಿರೋ ಒಂದು ವರದಿ। ಶೆಲ್ ಕಂಪನಿ ಅಂದ್ರೆ ಅದೇ ಅವಾಗಲೇ ಹೇಳಿದಂಗೆ ನಕಲಿ ಕಂಪನಿ, ಅಂದ್ರೆ ಆ ಕಂಪನಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇರಲ್ಲ, ಓನ್ಲಿ ದುಡ್ಡನ್ನ ಯಾವ ತರ ಅವ್ಯವಹಾರದಿಂದ ತರಿಸ್ಕೋಬೇಕು ಮತ್ತು ಅದನ್ನ ಇನ್ನೊಬ್ಬರಿಗೆ ಕಳಿಸ್ಬೇಕು ಅನ್ನೋದಕ್ಕಾಗಿಯೇ ಒಂದು ಕಂಪನಿನ ಓಪನ್ ಮಾಡಿರ್ತಾರೆ। ಆ ಕಂಪನಿ ಯಾವುದೇ ಒಂದು ವ್ಯವಹಾರವನ್ನ ಯಾವುದೇ ಒಂದು ತಯಾರಿಕೆನ ಏನು ಮಾಡ್ತಾ ಇರಲ್ಲ, ಬರೀ ಈ ತರ ಸುಳ್ಳು ಲೆಕ್ಕ ತೋರಿಸಿ ಹಣವನ್ನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಳಿಸೋದಕ್ಕೆ ಆ ಕಂಪನಿನ ಬಳಸ್ಕೊಳ್ತಾ ಇರ್ತಾರೆ। ಅಂತ ಒಂದು ಕಂಪನಿ, ಅದು ರಕ್ಷಣೆಗೆ ಸಂಬಂಧಪಟ್ಟಿರೋ ಒಂದು ಕಂಪನಿ, ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿರೋ ಕಂಪನಿ ಅದಾನಿಯವರದು, ಆ ಕಂಪನಿಗೆ 20,000 ಕೋಟಿ ಬಂದು ಅದು ದೇಶದ ಹೊರಗಡೆ ಹೋಗಿದೆ। ಈ ಮೂಲಕ ದೇಶಕ್ಕೆ 20,000 ಕೋಟಿ ಅಂತ ಎಷ್ಟು ನಷ್ಟ ಮಾಡಲಾಗ್ತಿದೆ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಈಗ ಆರೋಪ ಮಾಡ್ತಿದ್ದಾರೆ। ಹಾಗಾದ್ರೆ ಈ ಆರೋಪದಲ್ಲಿ ಹುರುಳಿದೆಯಾ? ಏಕೆಂದ್ರೆ ಇದನ್ನ ತನಿಖೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಹೊರಗಡೆ ಬರ್ತವೆ, ಯಾರ್ಯಾರು ಇದರ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾರ್ಯಾರು ಇದರ ಅಡಿಯಲ್ಲಿ ಜೈಲಿಗೆ ಹೋಗ್ತಾರೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಮೇಲೇನು ಗೊತ್ತಾಗ್ತಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ। ಒಂದ್ ವೇಳೆ ಇದ್ರ ವಿಚಾರಣೆ ನಡೆದ್ರೆ, ಅದಕ್ಕೆ ಇದ್ರ ವಿಚಾರಣೆ ಮಾಡಕ್ ಹೋಗಲ್ಲ ಪ್ರಧಾನಿಯವರು, ಈ ಒಂದು ಅದಾನಿಯ ಒಂದು ಈ ಹಗರಣನ ವಿಚಾರಣೆ ಮಾಡಕ್ ಹೋಗಲ್ಲ ಅಂತ ಅವರು ಅಷ್ಟು ಇದ್ರಿಂದ ಹೇಳ್ತಾರೆ। ದೇಶದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹಲವು ರೀತಿಯ ಒಂದು ಏನು ಸಂಪಾದನೆ ಮಾಡಕ್ಕೆ ಹಿಂದಿನಿಂದಲೂ ದಾರಿಗಳಿದ್ದಾವೆ, ಮತ್ತೆ ಟ್ಯಾಕ್ಸ್ ರೂಪದಲ್ಲಿ ಹಣ ಸರ್ಕಾರಕ್ಕೆ ಬರುತ್ತೆ। ಹೀಗೆ ಬರುವಂತ ಅಂದ್ರೆ ಹೀಗೆ ಸರ್ಕಾರಕ್ಕೆ ಹಣ ಬರುವಂತ ಹಲವು ಪಬ್ಲಿಕ್ ಸೆಕ್ಟರ್ಗಳನ್ನ ಈಗ ನಮ್ಮ ಕೇಂದ್ರ ಸರ್ಕಾರ ಕವಡೆ ಬೆಲೆಯಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಮಾರ್ಕೊಳ್ತಾ ಇದೆ, ಅಂದ್ರೆ ಖಾಸಗೀಕರಣ ಮಾಡಿ ಖಾಸಗಿಯವರಿಗೆ ಮಾರ್ಕೊಳ್ತಾ ಇದ್ದಾರೆ। ಅದರಲ್ಲೂ ಅದಾನಿ
ಗ್ರೂಪ್ ಆಫ್ ಕಂಪ್ನಿಗೆ ಅದರ 80% ಅಷ್ಟು ಈ ಥರ ಒಂದು ಬೆಲೆಯಲ್ಲಿ ಅಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಸಾರ್ವಜನಿಕ ಆಸ್ತಿಯನ್ನು ಮಾರಿಬಿಟ್ಟಿದ್ದಾರೆ ಅನ್ನೋದೊಂದು ಆರೋಪನ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋದಕ್ಕೆ ಈ ಆರೋಪ ಮಾಡೋದಕ್ಕೆ ಸುಮ್ಮ ಸುಮ್ಮನೆ ಮಾಡ್ತಾ ಇಲ್ಲ ಇವರು. ಯಾಕಂದರೆ ಇವತ್ತು ನಾವು ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಇರ್ಬೋದು, ಅಥವಾ ಯಾವುದೇ ಒಂದು ಗಣಿಗಾರಿಕೆ ಪ್ರತಿಯೊಂದರಲ್ಲೂ ಅದರಲ್ಲೂ ರಕ್ಷಣಾ ಇಲಾಖೆ ಅದನ್ನು ತಗೊಂಡ್ರು ಸಹ ಅದಾನಿ ಕಂಪ್ನಿಗೆ ಎಲ್ಲ ಒಂದು ಒಂದು ಗುತ್ತಿಗೆಯನ್ನು ಕೊಡ್ತಾ ಇರೋದನ್ನು ಅದು ಏನು ಕಾನೂನು ಪ್ರಕಾರವೇ ಅವ್ರಿಗೆ ಒಳಗಡೆ ಬಂದು ಅವರಿಗೆ ಅತ್ಯಂತ ಕಡಿಮೆ ಇದರಲ್ಲಿ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದನ್ನು ರಾಹುಲ್ ಗಾಂಧಿಯವರು ಅವತ್ತಿಂದನೂ ಹೇಳ್ತಾ ಇದ್ದಾರೆ. ಹೀಗೆ ಹೇಳೋದಕ್ಕೆ ಏನು ಕಾರಣ ಅಂತಂದರೆ, ಇಲ್ಲಿ 24ರ ಚುನಾವಣೆಗೆ ತುಂಬ ದುಡ್ಡು ಬೇಕು, ಗೆಲ್ಲಲೇಬೇಕು ಅನ್ನೋರಿಗೆ ದುಡ್ಡಿನ ಸುರಿಮಳೆಯೇ ಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಎಲ್ಲ ಪಕ್ಷಗಳಿಗೂ ದುಡ್ಡು ಬೇಕು. ಅದಕ್ಕಾಗಿ ಇಲ್ಲಿ ಎಲೆಕ್ಟ್ರಲ್ ಬಾಂಡ್ ಅಂತ ಈ ಪಕ್ಷಗಳಿಗೆ ಏನು ಕಾರ್ಪೊರೇಟ್ ಕಂಪ್ನಿಗಳು ಅಥವಾ ಬೇರೆ ಯಾರೇ ಆಗಲಿ ಅವರಿಗೆ ಒಂದು ದೇಣಿಗೆಯನ್ನು ಕೊಡೋದನ್ನು ಎಲೆಕ್ಟ್ರಲ್ ಬಾಂಡ್ ಅಂತ ಹೇಳ್ತಾರೆ. ಅಂದರೆ ಎಲೆಕ್ಟ್ರಲ್ ಬಾಂಡನ್ನು ಮಾರಿ ಇವರು ಪಕ್ಷಗಳು ಅವರಿಂದ ದುಡ್ಡು ತಗೊಳ್ತವೆ. ಅದು ಎಷ್ಟರ ಮಟ್ಟಿಗೆ ತಗೊಳ್ತಾರೆ ಅಂತಂದರೆ, 2019ರ ಚುನಾವಣೆಯ ಸಮಯದಲ್ಲಿ ಬರೀ ಮಾರ್ಚಿಂದ ಮೇಯಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಬರೀ 3 ತಿಂಗಳಲ್ಲಿ 4,000 ಕೋಟಿಯಷ್ಟು ಎಲೆಕ್ಟ್ರಾನ್ ಬಾಂಡ್ಗಳು ಪಕ್ಷಗಳಿಗೆ ಹರಿದು ಬಂದಿದ್ವು. ಆ 4,000 ಕೋಟಿಯಲ್ಲಿ 80% ಅಷ್ಟು BJPಗೆ ಹೋಗಿತ್ತು ದೇಣಿಗೆ. ಬರೀ 20% ಕಾಂಗ್ರೆಸ್ ಮತ್ತು ಉಳಿದೆಲ್ಲ ಪಕ್ಷಗಳಿಗೆ ಹಂಚಿತ್ತು ಅಂದರೆ ಬಂದಿತ್ತು ಈ ಒಂದು ದೇಣಿಗೆ. ಅಲ್ಲಿಗೆ 3,500 ಕೋಟಿಗಿಂತ ಹೆಚ್ಚು BJPಗೆ ಹೋಗಿತ್ತು. ಇದು ಬರೀ ಒಂದು ಸಣ್ಣ ಒಂದೇ ಒಂದು 3 ತಿಂಗಳ ಒಂದು ಲೆಕ್ಕಾಚಾರ. ಈ 2024ನೇ ಚುನಾವಣೆಗೆ ಅಂದರೆ ಈ ಬರೋ ಚುನಾವಣೆಗೆ ಮುಂದಿನ ತಿಂಗಳಿಂದ ಎಲೆಕ್ಟ್ರಲ್ ಬಾಂಡ್ 3 ತಿಂಗಳು ಖಾಸಗಿ ಅಂದರೆ ಯಾವುದೇ ಕಾರ್ಪೊರೇಟ್ ಕಂಪ್ನಿ ಯಾರಿಂದನೂ ಪಕ್ಷಗಳಿಗೆ ದುಡ್ಡು ಬರುತ್ತೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ. ಅದಕ್ಕೆ ಈಗಲೇ ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಎಲೆಕ್ಟ್ರಾನ್ ಬಾಂಡ್ಗೂ ಈ ಅವ್ಯವಹಾರಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ, ಇಲ್ಲಿ ಆಗಲೇ ಹೇಳ್ದಂಗೆ ಎಲೆಕ್ಟ್ರಾನ್ ಬಾಂಡ್ 2018ರಿಂದ 2023ವರೆಗೂ 13,000 ಕೋಟಿ ಅಂದರೆ ಈ 5 ವರ್ಷದಲ್ಲಿ 13,000 ಕೋಟಿ ಎಲೆಕ್ಟ್ರಾನ್ ಬಾಂಡ್ ಅಂದರೆ ದುಡ್ಡು ಪಕ್ಷಗಳಿಗೆ ಹರಿದು ಬಂದಿದೆ. ಅದರಲ್ಲಿ 80-90% BJP ಬಂದಿದೆ. ಹೀಗೆ ಕೊಟ್ಟಿರೋ ಯಾರು? ಕಾರ್ಪೊರೇಟ್ ಕಂಪನಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದ ಈ ಪ್ರಧಾನಿಯಾದ ಪ್ರಧಾನಿಗಳಿಗೆ ಯಾರು ಅತ್ಯಂತ ಆಪ್ತರಿದ್ದಾರೋ ಅವರಿಂದನೇ ಇದು ಹರಿದು ಬಂದಿದೆ ಅಂತ ಒಂದು ಆರೋಪ ಇದೆ. ಆರೋಪ ಅಲ್ಲ, ಯಾಕಂದರೆ ಎಲೆಕ್ಟ್ರಾನ್ ಬಾಂಡಿನ ಮೂಲ ನೋಡೋ ಹಾಗಿಲ್ಲ ಅಂದರೆ ಯಾರು ಕೊಟ್ಟಿದ್ದಾರೆ ಅಂತ ಬಹಿರಂಗಪಡಿಸಬೇಕಾಗಿಲ್ಲ ಅನ್ನೋದೊಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಯಾವ ದೇಶದಲ್ಲೂ ಈ ರೂಲ್ಸ್ ಇಲ್ಲ, ನಮ್ಮಲ್ಲಿ ಮಾತ್ರ ಈ ಒಂದು ರೂಲ್ಸ್ ಮಾಡಿರೋದು. ಇದರಿಂದ ಪಾರದರ್ಶಕತೆ ಹೊರಟೋಗಿದೆ. ಈ 13,000 ಕೋಟಿ ಎಲೆಕ್ಟ್ರಾನ್ ಬಾಂಡ್ ಬಂದಾಗ ಮಜಾ ನೋಡಿ, 13,00,000 ಕೋಟಿ ವೇವ್ ಮಾಡಿದ್ದಾರೆ. ಯಾರಿಗೆ? ಈ NPA ಅಂದರೆ ಬ್ಯಾಂಕುಗಳಿಂದ ಸಾಲ ತಗೊಂಡು ದೇಶ ಬಿಟ್ಟು ಓಡೋದ್ರಲ್ಲ, ಮೋದಿ ಇರ್ಬೋದು, ಮಲ್ಯ ಇರ್ಬೋದು, ನೀರು ಅಂಥವ್ರು ಎಲ್ಲರ ಒಂದು ಸಾಲ ಬಂದ್ಬಿಟ್ಟು ಅಂದರೆ ಬ್ಯಾಂಕಿಂದ ತಗೊಂಡು ಸಾಲ ಬಂದ್ಬಿಟ್ಟು 13,00,000 ಕೋಟಿ ಇತ್ತು. ಆ 13,00,000 ಕೋಟಿನ ವೇವ್ ಮಾಡಿಬಿಟ್ರು ಅಂದರೆ ಮಾಫಿ ಮಾಡಿಬಿಟ್ರು. ಯಾಕೆ 13,00,000 ಕೋಟಿನ ಮಾಫಿ ಮಾಡಿದ್ದಕ್ಕೆ 13,000 ಕೋಟಿ ಇವರಿಗೆ ಬಂತು ಅಂದರೆ 13,000 ಕೋಟಿ ಇವ್ರಿಗೆ ಬಂದಿದ್ದಕ್ಕೆ ಅವರಿಗೆ 13,00,000 ಕೋಟಿ ವೇವ್ ಮಾಡಿದ್ದಾರೆ ಅಂತ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ. ಅಂದರೆ ಈ ಒಂದು ಹಗರಣ ಏನಿದೆಲ್ಲ, 20,000 ಕೋಟಿ ಹಗರಣ, ಇದೊಂದು ಹನಿ ಅಂತ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಯಾವುದೇ ಒಂದು ಇದಲ್ಲ. ಅಂದರೆ ಈ ಹಣ ಯಾರ್ದು ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕು. ಯಾಕಂದರೆ ಈ ಹಣ ಯಾರ್ದು ಅನ್ನೋದು ಮೂಲ ಗೊತ್ತಾದರೆ ಅವ್ರ ಮೇಲೆ ಕ್ರಮ ತಗೊಳ್ಬೋದು, ಆದರೆ ಈ ಹಣ ಯಾರ್ದು ಅಂತಲೇ ಹೇಳ್ತಾ ಇಲ್ಲ. ಹಾಗೆ ನೋಡಿದ್ರೆ ಭ್ರಷ್ಟಾಚಾರನ ಕಡೆ ಕೊನೆಗಾಣಿಸ್ತೀವಿ, ಭ್ರಷ್ಟಾಚಾರನ
ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳ್ತು. ಅದ್ರ ಪ್ರಕಾರ ಡಿಮಾನಿಷನ್ ಎಲ್ಲ ಮಾಡಿದಾಗ ಲಕ್ಷಾಂತರ ಶೆಲ್ ಕಂಪ್ನಿಗಳು, ಅಂದ್ರೆ ಈ ತರ ನಕಲಿ ವ್ಯವಹಾರ ಮಾಡೋ ನಕಲಿ ಕಂಪ್ನಿಗಳು ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟು ಅಂತ ಹೇಳಿದ್ರು. ಆದ್ರೆ ಹಾಗೆ ಎಲ್ಲ ನಕಲಿ ಕಂಪ್ನಿಗಳು ಬಾಗಿಲು ಮುಚ್ಕೊಂಡು ಹೋದ್ಮೇಲೆ ಕೆಲವು ಕಂಪ್ನಿಗಳು ಮಾತ್ರ ಈ ತರ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದ್ದಾರೆ ಶೆಲ್ ಕಂಪ್ನಿಗಳು. ಆ ಶೆಲ್ ಕಂಪ್ನಿಗಳು ಯಾರದ್ದು ಅಂತ ಕ್ವಶನ್ ಬಂದ್ರೆ ಅದು ಅದಾನಿ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೇವೆ. ಆದರೆ ಇದನ್ನು ಅಧಿಕೃತವಾಗಿ ಯಾರ್ದು ಅಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಸತ್ನಲ್ಲಿ ಪ್ರಶ್ನೆ ಕೇಳಿದರು. ಅದಕ್ಕೆ ಅವರು ಲಿಖಿತ ಉತ್ತರ ಕೊಟ್ಟರು, ಇದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ಈ ಕಂಪ್ನಿಗಳು ಯಾರ್ದಂತ ಗೊತ್ತಿಲ್ಲ. 140 ಕೋಟಿ ಜನರನ್ನ ಸಂರಕ್ಷಣೆ ಮಾಡೋ ಆಳ ಒಂದು ಸರ್ಕಾರ ಈ ಥರ ಒಂದು ಲಕ್ಷಾಂತರ ಕೋಟಿ ವ್ಯವಹಾರ ಮಾಡ್ತಿರೋ ಶೆಲ್ ಕಂಪ್ನಿಗಳ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಶೆಲ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಿರೋ ಹಣ ಯಾರದ್ದು ಅಲ್ಲ, ಈ ಥರ ಕಾರ್ಪೊರೇಟ್ ವಲಯದ್ದು, ಅಂದರೆ ಅವರ ಮಿತ್ರರದ್ದು ಅಂತ ಅಲ್ಲಿ ಗೊತ್ತಾಗ್ತಾ ಇದೆ. ಇದು ಬರೇ ಒಂದು ಆರ್ಥಿಕವಾದ ಒಂದು ಹಗರಣನ ಅಥವಾ ರಾಜಕೀಯ ಹಗರಣನ ಅನ್ನೋದು ನಾವು ನೋಡ್ತಾ ಹೋದರೆ, ಇದು ಬರೀ ಆರ್ಥಿಕ ಹಗರಣ ಅಲ್ಲ. ಇದರಲ್ಲಿ ಪಕ್ಷಗಳು ಸೇರಿಕೊಂಡಿರೋದ್ರಿಂದ, ಮುಖ್ಯವಾಗಿ ಏನು ಆಳೋ ಪಕ್ಷ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ಇದು ರಾಜಕೀಯ ಮತ್ತು ಆರ್ಥಿಕ ಎರಡೂ ಒಂದು ಹಗರಣ ಸೇರಿಕೊಂಡಿರೋ ಒಂದು ಹಗರಣ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಾರ್ಪೊರೇಟಿಂದ ದುಡ್ಡು ಪಕ್ಷಕ್ಕೆ ಹರಿದು ಬರ್ತಾ ಇದೆಯಾ, ಅಥವಾ ಪಕ್ಷದ ದುಡ್ಡು ಕಾರ್ಪೊರೇಟಿಗೆ ಹೋಗ್ತಾ ಇದೆಯಾ? ಅಂದರೆ ಪಕ್ಷದ ದುಡ್ಡು ಅಂದರೆ ಇಲ್ಲೇನು ಅವರಿಗೆ ಬೇನಾಮಿಯಾಗಿ, ಅಂದರೆ ಅವ್ರಿಗೆ ಫೇವರ್ ಆಗಿ ಕೊಡ್ತಾ ಇದ್ದಾರಲ್ಲ ಯಾವ್ಯಾವುದೋ ರೀತಿ ಗುತ್ತಿಗೆಗಳು, ಅವರಿಂದ ಬರೋ ಒಂದು ಕಿಕ್ ಬ್ಯಾಕ್, ಅಂದರೆ ಒಂದು ದುಡ್ಡು ಕೋಟಿಗಟ್ಟಲೆ ದುಡ್ಡು ಒಂದು ಇದಿರುತ್ತಲ್ಲ, ಅದನ್ನು ಒಂದು ಏನಂತಾರೆ ಅದಕ್ಕೆ ಕಮಿಷನ್, ಆ ದುಡ್ಡು ಮತ್ತೆ ಅಲ್ಲಿಗೆ ಮರಳಿ ಹೋಗ್ತಾ ಇದೆ. ಈ ದುಡ್ಡು ಏನು ಕಾರ್ಪೊರೇಟಿಂದ ಪಕ್ಷಕ್ಕೆ ಬರ್ತಾ ಇದೆಯಾ, ಪಕ್ಷದಿಂದ ಕಾರ್ಪೊರೇಟಿಗೆ ಹೋಗ್ತಾ ಇದೆಯಾ, ಇಬ್ಬರೂ ಸೇರಿ ದೇಶ, ಅಂದರೆ ಈ ದುಡ್ಡನ್ನೆಲ್ಲ ಈ 24ರ ಚುನಾವಣೆಯಲ್ಲಿ ಯೂಸ್ ಮಾಡೋಕ್ಕೆ ಒಂದು BJP ಪ್ಲ್ಯಾನ್ ಮಾಡ್ತಾ ಇದೆ. ಅಂದರೆ ಈ ಮೊನ್ನೆ ಡಿಮಾನೇಷನ್ ಆವಾಗ ಎಲ್ಲ, ಅಂದರೆ ಏನೇನು ಕಪ್ಪು ಹಣ ನಾವು ಇದು ತೆಗೆದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಹಣವನ್ನೇ ಫುಲ್ಲು 1,500 ರೂಪಾಯಿ ನೋಟ್ನ ಇದು ಮಾಡಿಬಿಟ್ರು. ಹಾಗಾಗಿ ಈ ವಿಪಕ್ಷಗಳಲ್ಲಿದ್ದ ಹಣವೆಲ್ಲ, ಅಂದರೆ ಕಪ್ಪು ಹಣ ಎಲ್ಲ ಹೊರಟೋಯ್ತು. ಅದೇ ಸಮಯದಲ್ಲಿ ಆ ಮೂಲಕ ವಿಪಕ್ಷಗಳ ಒಂದು ಹಣದ ಮೂಲವನ್ನೇ ತೊಡೆದಾಕಿದ ಒಂದು ಸರ್ಕಾರ ತಾನು ಮಾತ್ರ ಈ ಥರ ಕಾರ್ಪೊರೇಟ್ ವಲಯದ ಒಂದು ಫ್ರೆಂಡ್ಶಿಪ್ನೊಂದಿಗೆ ಆ ಒಂದು ಏನು ದುಡ್ಡೇನಿದೆಯಲ್ಲ ಅದನ್ನು ಆ ಒಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ತನ್ನ ಕಡೆ ಹರಿದು ಬರಂಗೆ ಮಾಡ್ತಾ ಇದೆ. ಅದು ಏನು ಎರಡಲ್ಲ ಲಕ್ಷಾಂತರ ಕೋಟಿ ರೂಪಾಯಿಗಳು ಎಲೆಕ್ಟ್ರಲ್ ಬಾಂಡ್ ಮೂಲಕ ಇವರಿಗೆ ಹರಿದು ಬರ್ತಾ ಇದೆ. ಅದಕ್ಕೆ ದೆಹಲಿಯಲ್ಲಿರೋ ಒಂದು BJP 5 ಅಂತಸ್ತಿನ ಆಫೀಸು ಒಂದು 5-star ಹೋಟ್ಲ್ ಅಂತ ಹೇಳ್ಬೋದು. 5-star ಹೋಟೆಲ್ಗಿಂತ ಹೆಚ್ಚಿನ ಒಂದು ಸವಲತ್ತು ಸೌಕರ್ಯಗಳು ಆ ಒಂದು BJP ಆಫೀಸಲ್ಲಿದೆ ಅಂತ ಹೇಳ್ತಾರೆ. ಬರೀ ಹೆಡ್ ಆಫೀಸ್ ಅಷ್ಟೇ ಅಲ್ಲ, ಪ್ರತಿಯೊಂದು ಒಂದು ಚಿಕ್ಕ ಚಿಕ್ಕ ಜಿಲ್ಲೆ ತಾಲೂಕುಗಳಿರೋ ಆಫೀಸ್ ಕೂಡ ಇವತ್ತು ಹೈಟೆಕ್ ಮಾಡ್ತಾ ಇದ್ರು. ಅವರು ದುಡ್ಡೆಲ್ಲ ಎಲ್ಲಿಂದ ಬರ್ತಾ ಇದೆ? ಇಲ್ಲಿ ನಾನು ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲಿ ಟೋಟಲಿ ರಾಜಕೀಯ ಯಾವ ಥರ ಬದಲಾಗ್ತಾ ಇದೆ, ಯಾವ ಥರ ದುಡ್ಡಿನ ಮೇಲೆ ನಡೀತಾ ಇದೆ. ಈ ಬರ್ತಾ ಇರೋ ಒಂದು ಈ ಯಾವುದು ಎಲೆಕ್ಷನಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಬೇಕು, ಅಂದರೆ ಒಂದು ಮೆರವಣಿಗೆ ಮಾಡೋದಂತಿರ್ಬೋದು, ಅಥವಾ ಒಂದು ರ್ಯಾಲಿ ಮಾಡೋದಕ್ಕಿರ್ಬೋದು, ಬೂತ್ ವೈಸ್ ಹಂಚೋದಕ್ಕಿರ್ಬೋದು, ಬೂತ್ ವೈಸ್ ಆಫೀಸ್ ಮಾಡೋದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಆಮೇಲೆ ಲಾಸ್ಟಿಗೆ ಬಂದು ಜನಗಳಿಗೆ ದುಡ್ಡು ಹಂಚೋದು, ಇದೆಲ್ಲದಕ್ಕೂ ದುಡ್ಡು ನೀರು ಥರ ಚೆಲ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂತ ಈಗ ತನಿಖೆ, ಅಂದರೆ ಒಂದು ಚುನಾವಣಾ ಆಯೋಗದ ಒಂದು ತನಿಖೆನೇ ಬಯಲು ಮಾಡಿದೆ ಅಂದರೆ 100% ಅಲ್ಲ, 100-100 ಈ ಥರ ಮಾಡ್ತಾ ಇಲ್ಲ, 100,000% ಈ ಥರ ದುಡ್ಡಿನ ಒಂದು ಹೊಳೆ ಹರಿತಾ ಇದೆ ಅಂತ ಸ್ವಯಂ ಚುನಾವಣಾ ಆಯೋಗ ಹೇಳಿದೆ. ಇದನ್ನು ನೋಡಿದರೆ ಇಲ್ಲಿ ಕಾರ್ಪೊರೇಟ್ ವಲಯದ ದುಡ್ಡು
ಎಲೆಕ್ಟ್ರಲ್ ಬಾಂಡ್ ಮೂಲಕ ಪಕ್ಷ ಸೇರ್ತಾ ಇರೋದು ಖಚಿತ. ಎಲೆಕ್ಟ್ರಲ್ ಬಾಂಡ್ ಮೂಲಕ ಅವ್ರು ಯಾಕೆ ಕೊಡ್ತಾರೆ, ಅವ್ರು ಕೊಟ್ಟ ಮೇಲೆ ಇವರು ಅವರಿಗೆ ತಿರುಗಿ ಒಂದು ಫೇವರ್ ಮಾಡಲೇಬೇಕು. ಹಾಗಾಗಿ ಆ ಫೇವರೇ ರಾಷ್ಟ್ರದ ಹಿತಾಸಕ್ತಿಗೆ ಮಾರಕವಾದಂಥ ಖಾಸಗೀಕರಣ ಮಾಡಿ ಅವರಿಗೆಲ್ಲ ಮಾರಾಟ ಮಾಡುವಂಥ ಒಂದು ಫೇವರ್. ಇದು 2012-13 ಏನು 2014ರಲ್ಲಿ ಬಿ ಜೆ ಪಿ ಅತ್ಯಂತ ದೊಡ್ಡ ದಿಗ್ವಿಜಯದೊಂದಿಗೆ ಬಂತಲ್ಲ, ಅದಕ್ಕೆ ಮುಂಚೆನೇ 2012ರಲ್ಲಿ ಅದಾನಿಯವರ ಪ್ರೈವೇಟ್ ಫ್ಲೈಟ್ನಲ್ಲಿ ಮೋದಿಯವರು ಸುಮಾರು 350ಕ್ಕೂ ಹೆಚ್ಚು ರ್ಯಾಲಿಗಳನ್ನ ದೇಶಾದ್ಯಂತ ಮಾಡಿದರು. ಅಂದರೆ ಅವ್ರ ಫ್ಲೈಟಲ್ಲಿ ಇವ್ರು ಹೋಗ್ತಾಯಿದ್ರು. ಆಗಲೇ ಎಲ್ಲರಿಗೂ ಗೊತ್ತಾಗಿತ್ತು ಒಂದು ವೇಳೆ ಬಿ ಜೆ ಪಿ ಸೆಂಟ್ರಲ್ಲಿ ಬಂದರೆ ಅದಾನಿ ಅವರು ಬರೀ ಗುಜರಾತ್ಗೆ ಮಾತ್ರ ಸೀಮಿತ ಆಗಲ್ಲ, ಇಡೀ ದೇಶದಲ್ಲಿ ಅವರ ಒಂದು ವ್ಯವಹಾರ ಹರಡ್ಕೊಳ್ಳುತ್ತೆ ಅಂತ. ಅದಾಗಿದ್ದು ಹಾಗೆ ಇಡೀ ದೇಶದಲ್ಲಿ ಇವತ್ತು ಅದಾನಿ ತಮ್ಮ ಒಂದು ಅತ್ಯಂತ ಮೇಲಿನ ಒಂದು ಶ್ರೀಮಂತಿಕೆಯನ್ನು ಪಡ್ಕೊಂಡಿದ್ದಾರೆ. ಅವರ ಕಂಪ್ನಿ ಎಲ್ಲ ಕಂಪ್ನಿನ ಹಿಂದೆ ಬಿಟ್ಟು ನಾಗಾಲೋಟದಲ್ಲಿ ಮುಂದುವರ್ತಾ ಇದೆ. ಇದಕ್ಕೇನು ಕಾರಣ? ರಾಜಕೀಯ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡು ಒಂದರೊಳಗೊಂದು ಅನೈತಿಕವಾಗಿ ಬೇಡ್ಕೊಂಡ್ಬಿಟ್ಟಿದೆ ಇವತ್ತು. ಹಾಗಂತೇಳಿ ಪ್ರೈವೇಟ್ ಸೆಕ್ಟರ್ ಇಲ್ಲದೆ ರಾಜಕೀಯ ಅಂದರೆ ನಮ್ಮ ದೇಶ ಮುಂದುವರಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಸೆಕ್ಟರ್ ಬೇಕು, ಆದರೆ ಅಲ್ಲೊಂದು ಒಂದು ಆ ಸ್ಪರ್ಧೆ ಹೇಗಿರಬೇಕು ಅಂದರೆ ಎಲ್ಲ ಬೇರೆ ಬೇರೆ ಕಂಪ್ನಿಗಳ ನಡುವೆ ಅದು ಒಂದು ನೈತಿಕವಾದ ಸ್ಪರ್ಧೆ ಇರಬೇಕು. ಆದರೆ ಅನೈತಿಕವಾಗಿ ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ನೀನು ನನಗೆ ನಾನು ಈ ಥರ ಮಾಡು ಅಂತಂದರೆ ಅಲ್ಲಿಗೆ ಫುಲ್ಲು ಅಂದರೆ ದೇಶ ದೇಶನೇ ಆ ಒಂದು ಕಂಪ್ನಿ ಅಂಡ್ರಲ್ಲಿ ಬಂದ್ಬಿಡುತ್ತೆ. ಇದೇ ಇಲ್ಲಿ ಆಗ್ತಾ ಇರೋದು. ಇದು ರಾಜಕೀಯ ಮತ್ತು ಆರ್ಥಿಕ ಹಗರಣ ಅನ್ನೋದನ್ನು ಇಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇದು ಬರೀ ಒಂದೇ ಅಷ್ಟೇ ಅಲ್ಲ, ಅಂದರೆ ಇದು ಎಲೆಕ್ಟ್ರಲ್ ಬಾಂಡ್ ಒಂದೇ ಅಲ್ಲ, ಪಿ ಎಂ ಕೇರ್ ಫಂಡಲ್ಲೂ ಈ ಒಂದು ಪ್ರೈವೇಟ್ ಸೆಕ್ಟರ್ ಅಂದರೆ ಇವರು ಫ್ರೆಂಡ್ ಕಂಪ್ನಿ ಅದಾನಿ ಕಂಪ್ನಿ ಇದೆಯಲ್ಲ, ಅದು ಪಿ ಎಂ ಕೇರ್ ಫಂಡ್ಗೂ ಲಕ್ಷ ಲಕ್ಷ ಕೋಟಿ ಕೊಟ್ಟಿದೆ. ಟ್ರಸ್ಟ್ಗಳ ವತಿಯಿಂದ ಅಂದರೆ ನೇರವಾಗಿ ಕೊಡೋದಾಗದೆ ಟ್ರಸ್ಟ್ಗಳಿಂದ ಮೂಲಕ ಕೊಟ್ಟಿದೆ. ಈ ಥರ ಹಣದ ಹೊಳೆನೇ ಹರಿತಾ ಇದೆ. ಆ ಹಣ ಎಲ್ಲ ಯಾರ್ದು, ಎಲ್ಲಿದು? ನಮ್ಮ ನಿಮ್ಮ ಟ್ಯಾಕ್ಸ್ ದುಡ್ಡು. ಅಲ್ಲಿ ಅವರಿಗೆ ಲಕ್ಷ ಲಕ್ಷ ಕೋಟಿ ವೇವ್ ಮಾಡಿ ಒಂದು ಕಳಿಸಿರೋದು. ಇಲ್ಲಿ ನಾವೇನು ಯೋಚನೆ ಮಾಡ್ತಾಯಿದ್ವಿ, ಅಯ್ಯೋ ಯಾವ ಫ್ರೀ ಕೊಟ್ಟು ಕೂಡಲೇ ಇಲ್ಲಿ ಎಷ್ಟೊಂದು ಸಾವಿರಾರು ಕೋಟಿ ವೇಸ್ಟ್ ಆಗ್ಬಿಡ್ತಾ ಇದೆ, ಎಲ್ಲ ಫ್ರೀ ಕೊಟ್ಬಿಟ್ಟು ಇಲ್ಲ ಲಾಸ್ ಆಗ್ಬಿಡ್ತು, ಇಡೀ ಇದೇ ಮುಳುಗೋಬಿಡ್ತು ಕರ್ನಾಟಕ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ನಾನು ಆಗಲೇ ಹೇಳ್ದಂಗೆ 13,000 ಕೋಟಿ ಪಕ್ಷಕ್ಕೆ ಎಲೆಕ್ಟ್ರಲ್ ಬಾಂಡ್ ಬಂದಿರೋದು, 13,00,000 ಕೋಟಿನ ವೇವ್ ಮಾಡಿರೋದು. ಅಂದರೆ ಕರೋಡ್ಪತಿಗಳನ್ನ ದುಡ್ಡು ತಿಂದೋದ್ರಲ್ಲ ಅವ್ರನ್ನ ಹಿಡಿದು ಒಳಗಾಕೋದಲ್ಲ, ಅವರು ಹಿಂದೆ ಸಾಲನೇ ವೇವ್ ಮಾಡ್ಬಿಟ್ರು, ಅಂದರೆ ಮಾಫಿ ಮಾಡ್ಬಿಟ್ರು ಅದನ್ನು. ಈ ಥರ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಇದು 2024ರ ಚುನಾವಣೆಯಲ್ಲಿ ನೆಕ್ಸ್ಟ್ ಮಂತಿಂದ ಏನು ಬರ್ತಾ ಇದೆಯಲ್ಲ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡೋವಂಥದ್ದಂದರೆ ಕಾರ್ಪೊರೇಟ್ ವಲಯದಿಂದ ದುಡ್ಡು ಬರುವಂಥದ್ದು, ಅದಕ್ಕೆ ಮುನ್ನುಡಿಯಾಗಿ ಈ 20,000 ಕೋಟಿ ಶುರು ಆಗಿದೆ. 20,000 ಕೋಟಿ ಅವರಿಗೆ ಅಂದರೆ ಈ ಒಂದು ಕಾರ್ಪೊರೇಟ್ ವಲಯಕ್ಕೆ ಹೋಗ್ತಾ ಇದೆಯಲ್ಲ ಅಲ್ಲಿಂದ ಮತ್ತೆ ಕಿಕ್ ಬ್ಯಾಕ್ ಆಗಿ ಪಕ್ಷಗಳಿಗೆ ಬರುತ್ತೆ ಅನ್ನೋದು ರಾಹುಲ್ ಗಾಂಧಿಯ ಆರೋಪ. ಈ ಆರೋಪದ ಬಗ್ಗೆ ಸರ್ಕಾರ ಯಾವ ಥರ ಸ್ಪಷ್ಟನೆ ಕೊಡುತ್ತೆ, ಆ ದುಡ್ಡಿನ ಮೂಲ ಯಾವುದು, ಅದನ್ನು ಯಾರು ಯಾರಿಗೆ ಕೊಟ್ಟರು, ಯಾಕೆ ಬಂತು ಆ ಕಂಪ್ನಿಗೆ ದುಡ್ಡು, ಯಾರ ಥ್ರೂ ಬಂತು, ಹೇಗೆ ಬಂತು, ಇದನ್ನೆಲ್ಲ ಎನ್ಕ್ವೈರಿ ಮಾಡಿದರೆ ಮಾತ್ರ ಇದರ ಸತ್ಯಾಸತ್ಯತೆ ನಮಗೆ ತಿಳಿಯುತ್ತೆ. ಅದಕ್ಕಾಗಿ ನಾವೆಲ್ಲ ಇದ್ರ ಬಗ್ಗೆ ನಾವು ಒಂದು ಚಳುವಳಿ ಥರದನ್ನು ಅಂದರೆ ಇದು ಅಗೇನೆಸ್ಟ್ ಬಿ ಜೆ ಪಿ ಅಲ್ಲ, ಅಗೇನೆಸ್ಟ್ ಕಾಂಗ್ರೆಸ್ ಅಲ್ಲ, ಅಗೇನೆಸ್ಟ್ ಇನ್ನೊಂದಕ್ಕಲ್ಲ. ಇಲ್ಲಿ ನಾವು ಅವ್ಯವಹಾರ ಎಲ್ಲಿ ನಡೆಯಿತು, ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು, ಎಲ್ಲ ರೀತಿಯ ಅವ್ಯವಹಾರಗಳಿಗೂ ನಾವು ಪ್ರಶ್ನೆ ಮಾಡಬೇಕು, ಆ ಅವ್ಯವಹಾರಕ್ಕೆ ಒಂದು ವಿಚಾರಣೆ ನಡೆಯೋ ಥರ ನಾವು ಆಗ್ರಹ ಮಾಡಬೇಕು. ಆವಾಗಲೇ ಮಾತ್ರ ನಾವು ನಮ್ಮ ದೇಶನ ಸರಿಯಾದ ಒಂದು ದಾರಿಯಲ್ಲಿ ನಡೆಸೋಕ್ಕೆ ಸಾಧ್ಯ. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲ ಕೊಡಿ.